ಈ ದಿನ ಸಾಮಾನ್ಯ ಬೌದ್ಧಿಕ ಸಾಮರ್ಥ್ಯದಲ್ಲಿ ನಾವು ಇಂದಿನ ಪರಿಕಲ್ಪನೆ ಬಂದು ಆಡ್ ಒನ್ ಪೇರ್ಸ್ ಅಂತ ಭಿನ್ನವಾಗಿರುವ ಜೋಡಿ ಸಂಖ್ಯೆಗಳು. ಇಲ್ಲಿ ನಾಲ್ಕು ಜೋಡಿ ಸಂಖ್ಯೆಗಳಿದೆ. ಇದೊಂದು ಜೋಡಿ ಸಂಖ್ಯೆ, ಇದೊಂದು ಜೋಡಿ ಸಂಖ್ಯೆ, ಇದೊಂದು ಜೋಡಿ ಸಂಖ್ಯೆ, ಇದೊಂದು ಜೋಡಿ. ನಾಲ್ಕು ಜೋಡಿ ಸಂಖ್ಯೆಯಲ್ಲಿ ಮೂರು ಜೋಡಿ ಸಂಖ್ಯೆ ಪರಸ್ಪರ ಸಮನಾಗಿದ್ದಾರೆ. ಸಮನಾಗಿದ್ದಾವೆ ಒಂದು ನಿರ್ದಿಷ್ಟ ನಿಯಮವನ್ನು ಅನುಸರಿಸಿದೆ. ಮೂರು ಜೋಡಿಗಳು, ಒಂದು ಜೋಡಿ ಮಾತ್ರ ನಿಯಮವನ್ನು ಅನುಸರಿಸಿಲ್ಲ. ಹೌದಾ? ಆ ಯಾವ ಜೋಡಿ ಎಂಬುದು ಕಂಡುಹಿಡಿಯದೆ ನಮ್ಮ ಸಾಮರ್ಥ್ಯ, ಬೌದ್ಧಿಕ ಸಾಮರ್ಥ್ಯ. ಹೌದಾ? ಹೀಗೆ ನಾವು ನೋಡಿ, ನೀವು 8 ಜನ ಇದ್ದೀರಾ, 10 ಜನ ಇದ್ದೀರಾ, ವೈಯಕ್ತಿಕ ವಿದ್ಯಾರ್ಥಿ ಒಂದೊಂದು ರೀತಿಯಲ್ಲಿ ಯೋಚನೆ ಮಾಡ್ತೀರಿ. ಎಲ್ಲರ ಯೋಚನೆ ಒಂದೇ ರೀತಿ ಇರ್ಬೇಕಂತೇನಿಲ್ಲ. ಹೌದಾ? ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನೀವು ಯೋಚನೆ ಮಾಡ್ತೀರಾ. ಈಗ 121, 2, 144, 119, 225. ಇದು ಒಂದು ನಮಗೆ ಏನ್ ಸೂಚನೆ ಕೊಡ್ತದೆ? 121 ಇದು ಒಂದು ಪೂರ್ಣ ವರ್ಗ, 144 ಪೂರ್ಣ ವರ್ಗ, 119 ಪೂರ್ಣ ವರ್ಗ, 225 ಪೂರ್ಣ ವರ್ಗ. ಪೂರ್ಣ ವರ್ಗದ ಇದು ಎರಡು ಯಾಕೆ ಕೊಟ್ಟಿದ್ದಾನೆ, ಈ ಮೂರು ಯಾಕೆ ಕೊಟ್ಟಿದ್ದಾನೆ ಅಂತ ಸ್ವಲ್ಪ ಯೋಚನೆ ಮಾಡಿ ನೋಡಿ. ಅವಾಗೆ ನಮಗೆ ಒಂದು ಏನ್ ಗೊತ್ತಾಗುತ್ತೆ ಅಂತಂದ್ರೆ, 121 ವರ್ಗಮೂಲನು ಎರಡಲ್ಲ, 121 ವರ್ಗಮೂಲ ಬಂದು 11, 144 ವರ್ಗಮೂಲ 12. ಹೌದಾ? ವರ್ಗಮೂಲ. ಆದ್ರೆ ಏನ್ ಮಾಡ್ಬೇಕು, ಒಂದು ನಿಯಮ ಯೋಚನೆ ಮಾಡಿ. 1+2+1 ಮೂರು ಕೂಡಿಸಲ್ಲ, ಎಷ್ಟಾಗುತ್ತೆ? 1+2 3, 3 4. 4 ವರ್ಗಮೂಲ ಎಷ್ಟು? 4 ವರ್ಗಮೂಲ ಎಷ್ಟು? 2. ನೋಡಿ, 1+2 3, 3 1 4, 4 ವರ್ಗಮೂಲ 2. ಓಕೆ, ಒಂದು ಏನೋ ಒಂದು ನಿಯಮ ಫಾಲೋ ಆಗಿದೆ ಅನ್ಕೊಳ್ಳ. 1+4+4 ಕೂಡಿಸಿದ್ರೆ 9 ಬರುತ್ತೆ. 9 ವರ್ಗಮೂಲ ಎಷ್ಟಪ್ಪ? 9 ವರ್ಗಮೂಲ 3, 3 9. 9 ವರ್ಗಮೂಲ 3. 1+6+9 ಕೂಡಿಸಿದ್ರೆ ಎಷ್ಟು ಬರುತ್ತೆ? 16. 16 ವರ್ಗಮೂಲ ಎಷ್ಟಿದೆ? 2+2+5 ಅಂತಂದ್ರೆ ಎಷ್ಟು ಬರುತ್ತೆ? 9 ಬರುತ್ತೆ. 9 ವರ್ಗಮೂಲ ಎಷ್ಟು? 5 ಬರುತ್ತೆ. ಇಲ್ಲಿ 9 ವರ್ಗಮೂಲ, ಇಲ್ಲಿ ಎಲ್ಲ 9 ಬಂದಿತ್ತು, 9 ವರ್ಗಮೂಲ 3 ಬಂದಿತ್ತು. ಇಲ್ಲಿ 9 ವರ್ಗಮೂಲ ಏನ್ ಕೊಟ್ಟಿದ್ದಾನೆ? 5. 9 ವರ್ಗಮೂಲ 5. ಇವೆಲ್ಲ ಕೂಡಿಸಿದ ಮೇಲೆ ವರ್ಗಮೂಲ ಬರ್ತಾ ಇದೆ, ಇದು ಮಾತ್ರ ಬರ್ತಾ ಇದೆ. ನೋಡಿ ತೋರಿಸ್ತೀನಿ, 1+2+1 ಸಮನಾಗಿದೆ 4. ಹೌದಾ? 4 ವರ್ಗಮೂಲ 2, ಕರೆಕ್ಟ್. ಎರಡನೇ ನೋಡಿ, 1+4+4 ಸಮನಾಗಿದೆ 9. 9 ವರ್ಗಮೂಲ 3, ಕರೆಕ್ಟಾ? 3 ನೋಡೋಣ, 1+6+9 ಎಷ್ಟಾಯ್ತು? 16 ಆಯ್ತು. 16 ವರ್ಗಮೂಲ ಎಷ್ಟಪ್ಪ? 4 ಕೊಟ್ಟಿದ್ದಾನೆ. ಅದೇ ರೀತಿ 2+2+5 ಸೇರಿಸಿದ್ರೆ 9 ಬಂತು. 9 ವರ್ಗಮೂಲ 5 ಕೊಟ್ಟಿದ್ದಾನೆ, ಅಲ್ಲ ವರ್ಗಮೂಲ 5 ಅಲ್ಲ. ಹೌದು, 9 ವರ್ಗಮೂಲ 5 ಸಮಾನ ಆಗುತ್ತಾ? ಇದಕ್ಕೆ ಉತ್ತರ ಯಾವುದು? 225. ಅರ್ಥ ಆಯ್ತಾ? ಅಂದ್ರೆ ಏನು, ಈ ಮೂರು ಒಂದು ನಿಯಮ ಫಾಲೋ ಆಗಿದ್ದಾವೆ, ಅನುಸರಿಸಿದ್ದಾವೆ, 4 ನಿಯಮ ಅನುಸರಿಸಿದ್ದಾವೆ. ಈ ರೀತಿಯಾದಂತಹ ವಿವಿಧ ರೀತಿಯಾದಂತಹ ಒಂದು ಸುಳಿವು ಇರುತ್ತೆ, ಆ ನಿಯಮಗಳನ್ನು ನಾವು ಕಂಡುಹಿಡಿಯಬೇಕು. ಅರ್ಥ ಆಯ್ತಾ? ಏನಾದ್ರು ಸಂಶಯ ಇದೆ? ಓಕೆ.